ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಅರವತ್ತೆಂಟು ಸಂಖ್ಯೆ ನೂರ ಮೂವತ್ತೊಂದು ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಮತ್ತಾಯ ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತನೇ ವಚನ ಆತನಲ್ಲಿ ನಂಬಿಗಸ್ಥರಾಗಿ ನೆಲೆಸಿರುವವರು ನಿಜವಾಗಿ ಹೇಳಬಹುದೇನೆಂದರೆ ನಾನು ನನ್ನ ಪ್ರಿಯನವಳು ನನ್ನ ಪ್ರಿಯನು ನನ್ನವನು ಎಂಬುದಾಗಿದೆ ಭವಿಷ್ಯದಲ್ಲಿ ಸಿಗಲಿರುವ ಜೀವದ ಬಗ್ಗೆ ಮಾತ್ರವಲ್ಲದೆ ಈ ಪ್ರಸ್ತುತ ಜೀವನಕ್ಕೂ ವಾಗ್ದಾನ ಮಾಡಲಾಗಿದೆ ಅವರು ಕರ್ತನ ಸ್ವರವನ್ನು ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ಕೇಳುತ್ತಾರೆ ಎಂದು ಯುಗದ ಸಮಾಪ್ತಿಯಲ್ಲಿ ಆತನು ಅವರಿಗೆ ತುಂಬ ಹತ್ತಿರವಿರುತ್ತಾನೆ ವಿಶೇಷವಾಗಿ ಅಮೂಲ್ಯವಾಗಿರುತ್ತಾನೆ ಹಾಗೂ ಆತನನ್ನು ಮಹಿಮೆಯಲ್ಲಿ ಆಕೆಯು ಕಾಣುವುದಕ್ಕಿಂತ ಮುಂಚೆಯೇ ತನ್ನ ನಂಬಿಕಸ್ಥರಿಗೆ ತನ್ನನ್ನೇ ವಿಶಿಷ್ಟ ರೀತಿಯಲ್ಲಿ ಪ್ರಕಟಿಸುವನು ಹೇಗಿರುವುದರಿಂದ ದೈವಿಕ ವಾಕ್ಯದ ಅತಿ ಶ್ರೇಷ್ಠ ಹಾಗೂ ಅಮೂಲ್ಯ ವಾಗ್ದಾನಗಳನ್ನು ತಮ್ಮದೇ ಎಂದು ಗ್ರಹಿಸಿಕೊಳ್ಳುವ ಹಾಗೂ ತಮಗೋಸ್ಕರವೇ ಅನ್ವಯಿಸಿಕೊಳ್ಳುವ ಭಾಗ್ಯವು ಅವರು